ಹೋರಾಟಕ್ಕೆ ಇವತ್ತು ಮುಖ್ಯಮಂತ್ರಿಗೆ ಎಲ್ಲ ಒಂದ್ ಕಡೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಿದ್ದಾರೆ, ಅದು ಸಂಬಂಧಪಟ್ಟಂತೆ ಷಡಾಕ್ಷರ ಇದ್ದಾರೆ ನಮ್ಮ ಜೊತೆ ಮಾತಾಡೋಣ ಸರ್. ಇದೇನು ಸಿಹಿ ಸುದ್ದಿನ ಕಹಿ ಸುದ್ದಿನ ಸರ್? ಈಗ ಎಫ್ ಡಿ ಅವರು ಮೀಟಿಂಗ್ ಕರೀತಾ ಇದ್ದಾರೆ ಸರ್, ನೋಡೋಣ. ಸಿಹಿ ಕಹಿ ಅನ್ನಂಗಿಲ್ಲ, ಮಧ್ಯಾಹ್ನ ಇರ್ಬೋದು ಅಥವಾ ಕಡಿಮೆನೂ ಇರ್ಬೋದು ಜಾಸ್ತಿನೂ ಇರ್ಬೋದು ಗೊತ್ತಿಲ್ಲ. ಆದೇಶವನ್ನು ಈಗ ಅಧಿಕಾರಿಗಳು ಫೋನ್ ಮಾಡಿದ್ರು ಬನ್ನಿ ಬೇಗ ಅಂತೇಳಿ, ಅಲ್ಲೋಗಿ ನಾನು ಚರ್ಚೆಯನ್ನು ಮಾಡಿ ತಮಗೆ ರಿಯಾಕ್ಷನ್ ಕೊಡ್ತೇನೆ. ಖಂಡಿತ ಎಲ್ಲ ಸುದ್ದಿಗಳು ಸಕಾರಾತ್ಮಕ ಅಲ್ಲೇ ವಿಧಾನಸೌಧದಲ್ಲಿ ಕೊಡ್ತೇನೆ. ಎಲ್ಲದನ್ನು ಕೂಡ ನಾವು ಸಕಾರಾತ್ಮಕವಾಗಿ ಈ ಒಂದು ಸಂಗತಿಗಳನ್ನು ತೆಗೆದುಕೊಂಡಿದ್ದೇವೆ. ದಯಮಾಡಿ ಮಾಧ್ಯಮದವರು ಸಹಕಾರವನ್ನು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸರ್, ಈಗ ಎನ್ ಪಿ ಎಸ್ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಿಲ್ಲ, ಎನ್ ಪಿ ಎಸ್ ಓ ಪಿ ಎಸ್? ಸರ್, ಎನ್ ಪಿ ಎಸ್ ಬಗ್ಗೆನೂ ಆದೇಶ ಆಗಬೇಕು, ಪ್ರಶ್ನೆನೇ ಇಲ್ಲ. ಎನ್ ಪಿ ಎಸ್ ಆಗಲಿ ಪೇ ಕಮಿಷನ್ ಆಗಲಿ ಆದೇಶವನ್ನು ಮಾಡಿದ ಹೊರತು ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯ ಪ್ರಶ್ನೆ ಇಲ್ಲ. ಸರ್, ಈಗ ನೀವು 40% ಕೇಳ್ತಿದ್ರೆ 17% ಇದ್ದೀರಾ, ಪರ್ಸೆಂಟೇಜ್ ಬಗ್ಗೆ ಕಾಂಪ್ರಮೈಸ್ ಆಗ್ತದೆ ಸರ್, ನೋಡೋಣ ಸರ್ ಏನಾಗುತ್ತೆ ಅನ್ನೋದನ್ನು. ನಮ್ಮ ಪ್ರೆಸ್ ಕಾನ್ಫರೆನ್ಸಲ್ಲಿ ರಿಯಾಕ್ಷನ್ ಕೊಡ್ತೀನಿ, ನಾನು ರಿಯಾಕ್ಷನ್ ಕೊಡ್ತೀವಿ. ಓಕೆ ಸರ್, ಮುಷ್ಕರ ಇವತ್ತು ಅಂತೆ ಆಗುತ್ತಾ? ನೋಡೋಣ ಸರ್, ಇವತ್ತು ಆದೇಶ ಆದಮೇಲೆ ಅದರ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದು. ಆದೇಶ ಆಗದ ಹೊರತು ನಾನೇನು ಹೇಳಲಿಕ್ಕೆ ಬರೋಲ್ಲ. ನಾನು ಒಂದು ನಿಮಿಷ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಸರ್ಕಾರದ ಆದೇಶ ಸಿಗೋವರೆಗೆ ನಾನು ಯಾವುದೇ ಹೇಳಿಕೆ ಕೊಡೋಲ್ಲ ಅಂತ ಹೇಳಿದ್ದೇನೆ. ಆದೇಶ ಏನು ಬರ್ತದೆ ನೋಡ್ಕೊಂಡು ಮುಂದಿನ ಹೆಜ್ಜೆ. ಒಂದು ಆದೇಶ ಆಗುವಂಥದ್ದು ಒಂದು ದೊಡ್ಡ ಸವಾಲು, ಅದು ಒಂದಷ್ಟು ಕಡಿಮೆ ಇರ್ಬೋದು ಜಾಸ್ತಿ ಇರ್ಬೋದು, ನೋಡೋಣ. ಅದೇನಾಗುತ್ತೆ ಅಂತ ನಾನು ಈಗಲೇ ಹೇಳಿಕ್ಕೆ ಬಯಸೋದಿಲ್ಲ. ಸರ್ಕಾರದ ಜೊತೆ ಚರ್ಚೆಗಳು ಮಾಡಿ ನಮಗೆ ಆದೇಶ ಆಗಬೇಕಷ್ಟೇ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಆ ನಿಲುವಿನ ವಿಚಾರಕ್ಕೆ ನಾನು ಈಗ ಸರ್ಕಾರದ ಜೊತೆ ನಾನು ಚರ್ಚೆಯನ್ನು ಮಾಡ್ತೇನೆ. ರಾಜ್ಯ ಸರ್ಕಾರಿ ನೌಕರ